हेलो स्टूडेंट्स वेलकम टू साई स्टडी सर्कल इवत्तु नावु बिजनेस टैक्सेशन अल्ली असेसमेंट ऑफ फर्म बग्गे तिळ्कोळ्ळोण एनु इदु असेसमेंट ऑफ फर्म अंद्रे असेसमेंट ऑफ फर्म अंद्रे ओंदु पार्टनरशिप फर्म नेट प्रॉफिट मेले याव रीति टैक्स माडबेकु अथवा ओंदु पार्टनरशिप फर्म याव रीति अवर इनकम टैक्स रिटर्न अन्न फाइल माडबेकु अन्नो विचारन असेसमेंट ऑफ फर्म अंत हेळ्तीनि सी पार्टनरशिप फर्म अंत हेळिद्रे नमगे गोत्तिरो हागे पार्टनर्स इर्तारे सो पार्टनर्स कैपिटल कॉन्ट्रिब्यूट बिजनेस आ कॉन्ट्रिब्यूट कैपिटल बिजनेस प्रॉफिट अर्न आ प्रॉफिट मेले टैक्स कटे टैक्स पार्टनरशिप फर्म यी इनकम टैक्स रिटर्न फाइल अमाउंट टैक्स को ना असेसमेंट फर्म तक इंट्रोडक्शन क्लास ಇದು ಅಸೆಸ್ಮೆಂಟ್ ಇಯರ್ 22-23 ಗೆ ಇರ್ತಕ್ಕಂತದ್ದು ಸಿ ನಂದು ಹಳೆ ವಿಡಿಯೋಸ್ ಇದೆ ಆ ಹಳೆ ವಿಡಿಯೋಸ್ ಅಲ್ಲಿ ಬೇಕಾದಷ್ಟು ಚೇಂಜಸ್ ಇದೆ ದಯವಿಟ್ಟು ಇದನ್ನೇ ರೆಫರ್ ಮಾಡಿ ಓಕೆ ಹಾಗಾದ್ರೆ ಯಾವ ರೀತಿ ಮಾಡೋದು ನೋಡಿ ಪ್ರತಿಯೊಂದು ಪಾರ್ಟ್ನರ್ಶಿಪ್ ಫರ್ಮ್ ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಸೇಷನ್ಸ್ ಎಂಡ್ ಆಫ್ ದಿ ಇಯರ್ ಅಲ್ಲಿ ಅವರೊಂದು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಾರೆ ಆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನೇನ್ ಪ್ರಾಫಿಟ್ಸ್ ಬಂದಿರುತ್ತೆ ಸೇ ಫಾರ್ ಎಕ್ಸಾಂಪಲ್ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಅನ್ಕೋಣ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಅಲ್ಲೆಲ್ಲ ಎಕ್ಸ್ಪೆನ್ಸಸ್ ಕ್ರೆಡಿಟ್ ಅಲ್ಲೆಲ್ಲ ಇನ್ಕಮ್ಸ್ ಇರುತ್ತೆ ಇನ್ಕಮ್ಸ್ ಜಾಸ್ತಿ ಇದ್ರೆ ನಮಗೆ ನೆಟ್ ಪ್ರಾಫಿಟ್ ಬರುತ್ತೆ ಈ ನೆಟ್ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟು ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳುತ್ತೆ ಆದ್ರೆ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿದಾಗ ಕೆಲವು ಎಕ್ಸ್ಪೆನ್ಸಸ್ ಕೆಲವು ಇನ್ಕಮ್ಸ್ ಬಿಸ್ನೆಸ್ ಗೆ ರಿಲೇಟೆಡ್ ಆಗಿರೋದಿಲ್ಲ ಅಂದ್ರೆ ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋಲ್ಲ ಅಂತ ಎಲ್ಲಾ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಥವಾ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಗೆ ಸಂಬಂಧ ಪಡದೇ ಇರತಕ್ಕಂತದ್ದು ಹಾಗೆ ಇನ್ಕಮ್ಸ್ ಬಿಸ್ನೆಸ್ ಗೆ ಸಂಬಂಧ ಪಡದೇ ಇರತಕ್ಕಂತದ್ದು ಎಲ್ಲಾ ಆಗ್ಬಿಟ್ಟು ನೆಟ್ ಪ್ರಾಫಿಟ್ ಬಹಳ ಕಡಿಮೆ ತೋರಿಸುತ್ತಾರೆ ನಿಮಗೆ ಇದರಲ್ಲಿ ಎಕ್ಸ್ಪೆನ್ಸಸ್ ಅಲ್ಲಿ ಅದರಲ್ಲೂ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಮೇಜರ್ ಪಾರ್ಟ್ ಏನಪ್ಪ ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂದ್ರೆ ಪಾರ್ಟ್ನರ್ಸ್ ಕೊಡ್ತಕ್ಕಂತಹ ರೆಮ್ಯುನರೇಷನ್ ರೆಮ್ಯುನರೇಷನ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ಸ್ಯಾಲರಿ ಬರುತ್ತೆ ಬೋನಸ್ ಬರುತ್ತೆ ಕಮಿಷನ್ ಬರುತ್ತೆ ಹಾಗಾದ್ರೆ ಈ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ ನೆಟ್ ಪ್ರಾಫಿಟ್ ಆದಷ್ಟು ಕಡಿಮೆ ಬರಲಿ ಅಂತ ಹೇಳಿ ಬಾಯ್ಗೆ ಬಂದ ಹಾಗೆ ಅವರು ಸ್ಯಾಲರಿ ಒಬ್ಬೊಬ್ಬ ಪಾರ್ಟ್ನರ್ಗೆ ಹೆಂಗ್ ಸಿಕ್ಕಿದ್ರೆ ಹಂಗೆ ಸ್ಯಾಲರಿ ಹಾಕೊಂಡಿರ್ತಾರೆ ಎಷ್ಟು ಬೇಕೋ ಅಷ್ಟು ಬೋನಸ್ ಹಾಕೊಂಡಿರ್ತಾರೆ ಎಷ್ಟು ಬೇಕೋ ಅಷ್ಟು ಕಮಿಷನ್ ಹಾಕೊಂಡಿರ್ತಾರೆ ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ನಾವು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ನೀವು ಎಷ್ಟು ಸಿಕ್ಕಿದ್ರೆ ಅಷ್ಟು ಕೊಡೋ ಹಾಗೆ ಇಲ್ಲ ಅಂತ ಹೇಳುತ್ತೆ ಅದಕ್ಕೆ ನಾವು ಸ್ಟೆಪ್ ನಂಬರ್ ಒನ್ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಫೈಲ್ ಮಾಡಬೇಕಾದ್ರೆ ಫಸ್ಟ್ ನಾವು ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾನಿಲ್ಲಿ ಬುಕ್ ಪ್ರಾಫಿಟ್ ಮತ್ತೆ ಬಿಸ್ನೆಸ್ ಇನ್ಕಮ್ ಕಂಬೈನ್ಡ್ ಆಗಿ ಮಾಡಿದೀನಿ ಹೇಳ್ಕೊಡ್ತೀನಿ ಫಸ್ಟ್ ಬುಕ್ ಪ್ರಾಫಿಟ್ ಹ್ಯಾಕ್ ಮಾಡೋದು ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇರ್ತಕ್ಕಂತ ನೆಟ್ ಪ್ರಾಫಿಟ್ ಏನಿದೆ ಆ ನೆಟ್ ಪ್ರಾಫಿಟ್ ನ ಬೇಸ್ ಆಗಿ ತಗೊಳ್ತೀವಿ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈ ನೆಟ್ ಪ್ರಾಫಿಟ್ ಗೆ ನಾವು ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ ಸರ್ ಯಾವ ಇದು ಡಿಸಲೌಡ್ ಅಂದ್ರೆ ಏನು ಯಾವ ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಅಂತ ಎಲ್ಲ ಎಕ್ಸ್ಪೆನ್ಸಸ್ ನ ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ ಇದರಲ್ಲಿ ಮೊದಲನೆಯದು ಪಾರ್ಟ್ನರ್ಸ್ ರೆಮ್ಯುನರೇಷನ್ ನೋಡಿ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅನ್ನ ಕಂಪ್ಲೀಟ್ ಆಗಿ ಏನ್ ಮಾಡ್ತಾ ಇದೀವಿ ಡಿಸಲೌ ಮಾಡ್ತಾ ಇದೀವಿ ಇನ್ಅಡ್ಮಿಸಬಲ್ ಮಾಡ್ತಾ ಇದೀವಿ ನೀವು ಕೇಳಬಹುದು ಸರ್ ಪಾರ್ಟ್ನರ್ಸ್ ಪಾಪ ಕಷ್ಟಪಟ್ಟಿರ್ತಾರೆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಅವರು ಸ್ಯಾಲರಿ ತಗೊಳ್ಳೋದ್ರಲ್ಲಿ ಅಭ್ಯಂತರ ಏನಿದೆ ಅಂತ ಹೇಳಿ ಖಂಡಿತ ಅಭ್ಯಂತರ ಏನು ಇಲ್ಲ ಆದ್ರೆ ಅವರು ಕೊಡ್ತಕ್ಕಂತ ಸ್ಯಾಲರಿ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಇದ್ರೆ ನೋ ಪ್ರಾಬ್ಲಮ್ ಆದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಗೆ ಮೀರಿ ಅಥವಾ ಇನ್ಕಮ್ ಟ್ಯಾಕ್ಸ್ ನ ರೂಲ್ಸ್ ನ ಇಗ್ನೋರ್ ಮಾಡಿ ಹ್ಯಾಕ್ ಬೇಕೋ ಹಾಗೆ ಸ್ಯಾಲರಿ ತಗೊಂಡಿರ್ತಾರೆ ಅದಕ್ಕೆ ನಾವೇನ್ ಮಾಡ್ತೀವಿ ಫಸ್ಟ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಕಂಪ್ಲೀಟ್ಲಿ ಡಿಸಲೌ ಮಾಡ್ತೀವಿ ಹಾಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ ಎಕ್ಸೆಸ್ ಆಫ್ 12% ನೋಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಹಾಕಿರ್ತಾರೆ ಆ ಕ್ಯಾಪಿಟಲ್ ಗೆ ಸಪೋಸ್ ಅವರು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಾದ್ರೂ ಕ್ಯಾಲ್ಕುಲೇಟ್ ಮಾಡಿ ಎಕ್ಸ್ಪೆನ್ಸಸ್ ಅಲ್ಲಿ ತೋರಿಸಿದ್ರೆ ಅಭ್ಯಂತರ ಏನು ಇಲ್ಲ
12% ವರೆಗೂ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಲೌಡ್ ಅಂತ ಹೇಳ್ತೀವಿ ಬಿಸ್ನೆಸ್ ದು ಅಂತ ಹೇಳ್ತೀವಿ 12% ಗಿಂತಲೂ ಜಾಸ್ತಿ ಕೊಟ್ರೆ 12% ಗಿಂತಲೂ ಜಾಸ್ತಿ ಇದ್ರೆ ದೆನ್ ಆ ಎಕ್ಸೆಸ್ ಎಷ್ಟು ಇದೆ 12% ಗಿಂತಲೂ ಜಾಸ್ತಿ ಎಷ್ಟು ಬರುತ್ತೆ ಅದನ್ನ ನಾವು ಡಿಸಲೌಡ್ ಅಂತ ಹೇಳ್ತೀವಿ ಹಾಗೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸಸ್ ಟ್ರಾನ್ಸ್ಫರ್ ಟು ರಿಸರ್ವ್ಸ್ ಈ ತರದ್ದು ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇವೆಲ್ಲ ಕೂಡ ಏನು ಮಾಡ್ತೀವಿ ಆಡ್ ಮಾಡ್ತೀವಿ Allowable expenses and disallowed incomes. And like, you know, business income expenses is there. All business expenses or business nali profit nali minus madiralla. Adike now anta expenses na naven martivi minus martivi. Hage kelavu incomes business ge sambandha pattiralla. Nodi adu partnership earn madrode. Adre adu business income alla. Yavade adu इनकम फ्रम हाउस प्रॉपर्टी लांग टर्म कैपिटल गेन शॉर्ट टर्म कैपिटल गेन इनकम फ्रम अदर सोर्सेस अस्टू माइनस बुक प्रॉफिट बुक प्रॉफिट अलोवेबल रेम्युनरेशन अंद्रेनो अलोवेबल रेम्युनरेशन रेम्युनरेशन ना डिसअलाउ बिजनेस अल अंत पार्टनर रेम्युनरेशन अंत इनकम टैक्स रूल्स आ रूल्स प्रकार ना रेम्युनरेशन बुक प्रॉफिट माइनस रूल्स एक्चुअल रेम्युनरेशन पार्टनर्स रेम्युनरेशन सो रेम्युनरेशन बट कंडीशन रेम्युनरेशन पार्टनर एक्टिव पार्टनर आगे स्लीपिंग पार्टनर आगे सो आक्टिव पार्टनर आगे ना आक्चुअल रेम्युनरेशन तक इला आक्चुअल रेम्युनरेशन ना इन पॉइंट न कंपेर मातीवी अब अलोवेबल रेम्युनरेशन एज पर द आईटी रूल्स निम्म बुक प्रॉफिट लक्षकू जास्ती बंद इफ योर बुक प्रॉफिट इज मोर दैन 3 लाख रुपीस आग फस्ट 3 लाख रुपीस बुक प्रॉफिट मोदलने 3 लाख रूपाय 90% आफ द बुक प्रॉफिट हाँती लक्ष बंद मिगद अमौंट मेले 60% आफ बुक प्रॉफिट न हाँती एक्सापल हे 4 लाख बुक प्रॉफिट बंद है 4 लाख फस्ट 3 लाख 2,70,000 90% इन 1 लाख 60% 60,000 हाँती 2,70,000 + 60,000 = 3,30,000 ಅನ್ನು ಆಕ್ಚುಯಲ್ ರೆಮ್ಯುನರೇಷನ್ ಗೆ ಕಂಪೇರ್ ಮಾಡ್ತೀವಿ ವಿಚ್ ಎವರ್ ಇಸ್ ಲೋಯರ್ ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನ ನಾವು ಬುಕ್ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಿ ಬರೋದನ್ನ ಬಿಸಿನೆಸ್ ಇನ್ಕಮ್ ಅಥವಾ ಇನ್ಕಮ್ ಫ್ರಮ್ ಬಿಸಿನೆಸ್ ಅಂತ ಕರೀತೀವಿ ಈಗ ಕೆಲವೊಂದು ಕ್ವೆಶ್ಚನ್ ಏನಪ್ಪಾ ಅಂದ್ರೆ ಸರಿ ಸಪೋಸ್ ಬುಕ್ ಪ್ರಾಫಿಟ್ ಏನಾದ್ರೂ 3 ಲಕ್ಷಕ್ಕಿಂತ ಕಡಿಮೆ ಬಂದ್ರೆ ಏನು ಮಾಡಬೇಕು ನೋಡಿ ಬುಕ್ ಪ್ರಾಫಿಟ್ ಏನಾದ್ರೂ ಇಫ್ ಇಟ್ ಇಸ್ ಲೆಸ್ ದನ್ 3 लाख रुपीस बुक प्रॉफिट आग ना 90% ऑफ बुक प्रॉफिट अथवा 1,50,000 रुपीस मैक्सिमम लिमिट इवेरदरल्ली जास्ती बरुते एक्चुअल रेम्युनरेशन कंपेयर मारती पॉइंट तुम्बा इंपॉर्टेंट इफ द बुक प्रॉफिट इज लेस देन 3 लाख 3 लाख रुपीस गिंतलू कड़मे बुक प्रॉफिट ना 90% ऑफ द बुक प्रॉफिट अथवा 1,50,000 विच एवर इज हायर से फॉर एग्जांपल इल्ली बुक प्रॉफिट 1 लक्ष इदे अंत इट्कोळ्ळि 1 लक्षदल्ली 90% अंदरे 90,000 मैक्सिमम लिमिट एष्टु इदे 1,50,000 रूपाय इदे 90,000 दा 1,50,000 दा 1,50,000 विल बी द अलोवेबल रेम्युनरेशन आगुत्ते सो इदु ಯಾವಾಗ ಇಫ್ ದಿ ಬುಕ್ ಪ್ರಾಫಿಟ್ ಇಸ್ ಲೆಸ್ ದನ್ 1 ಲಕ್ಷ ಅಥವಾ ಲಾಸ್ ಏನಾದರೂ ಇತ್ತು ಅಂತ ಹೇಳಿ ಸಪೋಸ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಲಾಸ್ ಇದೆ ಅಂತ ಅನ್ಕೋಣ ಲಾಸ್ ಇದ್ದಾಗ 90% ಬರೋದಿಲ್ಲ ಆವಾಗ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ರೂಪೀಸ್ ಆಕ್ಚುಯಲ್ ರೆಮ್ಯುನರೇಷನ್ ಗೆ ಕಂಪೇರ್ ಮಾಡ್ತೀವಿ ಇದು ರೆಮ್ಯುನರೇಷನ್ ಪಾರ್ಟ್ ಅಲ್ಲಿ ಇರ್ತಕ್ಕಂತದ್ದು ಹಾಗೆ ಬುಕ್ ಪ್ರಾಫಿಟ್ ಮತ್ತೆ ಬಿಸಿನೆಸ್ ಇನ್ಕಮ್ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು ಏನ್ ಕ್ಯಾಲ್ಕುಲೇಟ್ ಮಾಡೋದು ಟೋಟಲ್ ಇನ್ಕಮ್ ಅಂದ್ರೆ इनकम फ्रम बिजनेस फस्ट हाथ पार्टनरशिप फर्म इनकम फ्रम हाउस प्रॉपर्टी अद्वान हाथी
ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೋ ಅದನ್ನು ಹಾಕೊಳ್ತೀವಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಏನಾದ್ರೂ ಇದ್ರೂ ಅದನ್ನ ಹಾಕೊಳ್ತೀವಿ. ಬರೋದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಆ ಗ್ರಾಸ್ ಟೋಟಲ್ ಇನ್ಕಮ್ಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಇಂದ 80 ಯು ಅಥವಾ ಯಾವ್ದಿದೆ ಅದನ್ನ ಕೊಡ್ತೀವಿ. ಬರೋದನ್ನ ಟ್ಯಾಕ್ಸಬಲ್ ಇನ್ಕಮ್ ಅಂತ ಹೇಳ್ತೀವಿ. ಈ ಟ್ಯಾಕ್ಸಬಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಟೋಟಲ್ ಇನ್ಕಮ್ ಮೇಲೆ 30% ಮಾಡ್ತೀವಿ. ಯಾವಾಗ ಮಾಡ್ತೀವಿ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಲ್ಲ ಅಂತ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ ಅಂತ ಹೇಳಿದಾಗ ಈ ಟೋಟಲ್ ಇನ್ಕಮ್ ಅಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಒಂದು 20% ಅಷ್ಟು ಟ್ಯಾಕ್ಸ್ ಮಾಡ್ತೀವಿ, ಉಳಿದಿರೋ ಅಮೌಂಟ್ ಮೇಲೆ 30% ಮಾಡ್ತೀವಿ. ಸಪೋಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಗ್ಯಾಂಬ್ಲಿಂಗ್ ಇನ್ಕಮ್ ಇತ್ತು, ವಿನ್ನಿಂಗ್ ಫ್ರಮ್ ಲಾಟರಿ ಹಾರ್ಸ್ ರೇಸ್, ಆಗ ಈ ಟ್ಯಾಕ್ಸಬಲ್ ಇನ್ಕಮ್ ಅಲ್ಲಿ ವಿನ್ನಿಂಗ್ ಫ್ರಮ್ ಲಾಟರಿ ಅಥವಾ ಹಾರ್ಸ್ ರೇಸಸ್ ಇದೆ ಅದರ ಮೇಲೆ 30% ಹೆಂಗಿದ್ರು 30% ಆಗ್ತದೆ. ನೆಕ್ಸ್ಟ್ ಸಪೋಸ್ ನಿಮಗೆ ಬಂದಿರೋ ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಏನಾದ್ರೂ 1 crore ಜಾಸ್ತಿ ಇದ್ರೆ 12% ಆಫ್ ಸರ್ಚಾರ್ಜ್ ಅನ್ನ ಯಾವ ಅಮೌಂಟ್ ಮೇಲೆ ಟೋಟಲ್ ಇನ್ಕಮ್ ಮೇಲೆ ಹಾಕ್ತೀವಿ. ಬಂದಿರೋ ಟೋಟಲ್ ಅಲ್ಲಿ 4% ಸೆಸ್ ಅನ್ನ ಕಂಪಲ್ಸರಿ ಆಗಿ ಹಾಕ್ತೀವಿ. ಸೊ ಇದು ಬರುವಂತದನ್ನ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ತೀವಿ. ಸಿ ಇದು ಅಸೆಸ್ಮೆಂಟ್ ಆಫ್ ಫರ್ಮ್ ಗೆ ಇರ್ತಕ್ಕಂತ ರೂಲ್ಸ್. ಇದಕ್ಕೆ ಗ್ಯಾರಂಟಿ ಒಂದು 15 marks ಕ್ವಶನ್ ಕಂಪಲ್ಸರಿ ಆಗಿ ಇರುತ್ತೆ. ಓಕೆನಾ? ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.